ತಿಂಡಿ ಸೂಪರ್ ಇವತ್ತು, ನಂದು ನಿಮಗೆ ಸ್ಪೆಷಲ್ ಕಾಂಪ್ಲಿಮೆಂಟ್. ಹೌದಾ? ನನಗೂ ಸಂತೋಷ ಆಯ್ತು. ಅಡುಗೆನ ಗಂಡ ಮೆಚ್ಕೊಂಡ್ರೆ ಹೆಂಡತಿಗೆ ಸ್ವರ್ಗ ಮೂರೇ ಗೇಣು. ಅರೆ ಇದೇನಿದು ತಮ್ಮ ತಮ್ಮಲ್ಲೇ ಗುಂಗುಮ್ ಅನ್ನೋ ಹಾಗೆ? ಇಬ್ಬಿಬ್ರು ಹಿರಿಯರು ಎದುರುಗಡೆ ಕೂತಿದ್ದೀವಿ, ಗಂಡ ಹೆಂಡತಿ ಒಬ್ಬರನ್ನೊಬ್ರು ತಮ್ಮನ್ ತಾವೇ ಹೊಗಳ್ಕೊಂಡ್ಬಿಡದೆ ಯಾಕ ಮಾಡೋಯ್ಯ? ನಿಮ್ಗೇನ್ ತೊಂದ್ರೆ? ತೊಂದ್ರೆ ಏನಿಲ್ಲ, ನಿಮ್ ಲವ್ ಪರ್ಸನಲ್ ಆಗಿರ್ಲಿ, ಪಬ್ಲಿಕ್ ಅಲ್ಲಿ ಯಾಕೆ ಅಂತ. ಮಾಡ್ಲಿ ಬಿಡಮ್ಮ, ನಾನೇ ಬೇಡ ಅಂದೆ. ನನ್ನ ಆಕ್ಷೇಪ ಕೂಡ ತಮಾಷೆಯಾಗೇ ಇದ್ದಿದ್ದು, ಪ್ರೀತಿ ಎಲ್ಲ ಕಟ್ಪಾಡುಗಳನ್ನ ಮೀರಿದ್ದು ಕಣಮ್ಮ. ಶುಭಾನುಡಿಯ ಶೋಭನಾಂಗಿ ಅಂದ್ರೆ ಅದೇನು ಹೇಳ್ತಾರಲ್ಲ, ಸರಿಯಾಗಿ ಹೇಳಿದ್ರಿ ಸದಾಶಿವಯ್ಯನವರೇ. ನನ್ನ ಮಗಳು ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ, ಕಲ್ತ್ಕೊಂಡಿದ್ದನ್ನು ಎಲ್ಲಿ ಉದುರಿಸ್ಲಿ ಎಲ್ಲಿ ಉದುರಿಸ್ಲಿ ಅಂತ ಕಾಯ್ತಾ ಇರ್ತಾಳೆ, ಎಲ್ಲರೂ ಒಂದ್ ಕಡೆ ಉರಿಸ್ಬಿಟ್ಟಾಳೆ. ಆಗ ಇವಳು ಆಡಿದ್ದಕ್ಕೂ ಅಲ್ಲಿ ಸಂದರ್ಭಕ್ಕೂ ತಾಳಮೇಳ ಇರಲ್ಲ ನೋಡಿ. ಗೊತ್ತಾಯ್ತು ಬಿಡಿ, ಈ ಅಷ್ಟಾವಧಾನದ ಕಲೆಯಲ್ಲಿ ಅಪ್ರಸ್ತುತ ಪ್ರಸಂಗಿಗಳು ಇರ್ತಾರಲ್ಲ, ಹಾಗೇನೆ. ಬರೀ ಹಾಗೆ ಮಾತ್ರ ಅಲ್ಲ, ನಮ್ಮಲ್ಲಿ ಅಪ್ರಸ್ತುತ ಮತ್ತು ಅಧಿಕ ಪ್ರಸಂಗಿ ಎರಡೂ ನನ್ನ ಮಗಳೇ. ಇದು ಚೆನ್ನಾಗಿದೆ. ನಾನು ಇಷ್ಟೊಂದು ಅಧಿಕ ಪ್ರಸಂಗಿ ಆಗಿರ್ಬೇಕಾದ್ರೆ ನನ್ನ ಹೆತ್ತಪ್ಪ ಮಹಾನ್ ಅಧಿಕ ಪ್ರಸಂಗಿ ಆಗಿರ್ಬೇಕು ಅಲ್ವಾ ಬಿಗ್ರೆ? ಇದು ಇನ್ನೂ ತುಂಬಾ ಚೆನ್ನಾಗಿದೆ. ನಿಮಗ್ ತಿಂಡಿ ಬೇಡ? ಬೇಡ. ಹೌದು ಬಿಗ್ರೆ, ನಿಮ್ ಊರಲ್ಲಿ ವ್ಯವಸಾಯ ಬೇಸಾಯ ಎಲ್ಲ ಹೇಗಿದೆ? ನಿಮ್ಗೆ ತುಂಬಾ ಆಸ್ತಿ ಇದೆ ಅಂತ ಕೇಳ್ಪಟ್ಟೆ. ಆಸ್ತಿಗೇನು ಚೆನ್ನಾಗೇ ಇದೆ, ಆದ್ರೆ ನಿರ್ವಹಣೆ ಮಾಡೋದೇ ಕಷ್ಟ. ಹಾಗಂತ ಹೇಳಿ ಅದನ್ನ ಅಲ್ಲಿ ನೋಡ್ಕೊಳ್ಳದೆ ಇಲ್ಲಿ ಯಾಕೆ ಮಳೆ ಹೊಡ್ಕೊಂಡು ಕೂತಿದ್ದೀರಿ ಅಂತ ಕೇಳ್ಬಿಡ್ಬೇಡ ಕಣಮ್ಮ. ನಮ್ಮ ಮನೆಯಲ್ಲಿ ವ್ಯವಸಾಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ನನ್ನ ಹೆಂಡತಿ ಜಾನಕಿ. ಅದು ನನಗೆ ಗೊತ್ತಿದೆ ಬಿಡಿ. ಕೌಪರ್ಣಿಕ, ಮಲ್ನಾಡಿನಲ್ಲಿ ರೈತ ಬದುಕೋದು ಅಂದ್ರೆ ಸಿಟಿಲಿ ಕಂಪ್ಯೂಟರ್ ಮುಂದೆ ಎಸಿ ರೂಮಲ್ಲಿ ಕೂತಾಗ ಅಲ್ಲ, ಬೇಸಿಗೆಯಲ್ಲಿ ಒಕ್ಕಲಾಟ, ಮಳೆಗಾಲದಲ್ಲಿ ಗದ್ದೆ ನೆಟ್ಟಿ ತೋಟಕ್ಕೆ ಔಷಧಿ, ಚಳಿಗಾಲದಲ್ಲಿ ಅಡಿಕೆ ಕುಯಿಲು ಗದ್ದೆ ಕುಯಿಲು, ಆ ಕಡೆ ಕೆಲಸಕ್ಕೆ ಜನ ಸಿಕ್ಕಲ್ಲ, ಈ ಕಡೆ ತೋಟಕ್ಕೆ ರೋಗದ ಭಯ. ಒಟ್ಟಿನಲ್ಲಿ ನೀನೆಲ್ಲರೂ ಮಲ್ನಾಡಿಗೆ ಹೋದ್ರೆ ಒಂದ್ ದಿವಸ ಅಲ್ಲಿರೋ ವಾಪಸ್ ಬಂದ್ಬಿಡ್ತೀಯ. ಈಗ ಅಡಿಕೆಗೆ ಒಳ್ಳೆ ರೇಟ್ ಇರಬೇಕು ಅಲ್ವಾ? ಅದೊಂಥರ ಹಾವು ಏಣಿ ಆಟ ಇದ್ದಾಗೆ ಕಣಮ್ಮ. ಬೆಲೆ ಏರ್ತು ಅಂತ ಏಣಿ ಹತ್ತಿ ಕೂತ ಸಂತಸ ಬಹಳ ಕಾಲ ಇರೋದಿಲ್ಲ. ಅಷ್ಟೊಳಗೆ ಹಾವಿನ ಬಾಯಿಗೆ ಸಿಕ್ಕಿ ಪಾತಾಳ ಸೇರಿಬಿಟ್ಟಿರ್ತೀವಿ. ಹೌದು, ಈಗ ಯಾಕೆ ವಿಷಯ? ಹಾಗೆ ಕೇಳಿದೆ ಅಷ್ಟೇ, ನಿಮ್ಗೆ ವರ್ಷಕ್ಕೆ ಎಷ್ಟು ಸಂಪಾದನೆ ಅಂತ. ಸೌಪರ್ಣಿಕ ಅತ್ಗೆ, ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸರು ಸಂಪಾದನೆ ಕೇಳಬಾರ್ದು, ಹಾಗಂತ ಗಾದೆನೇ ಇದೆ ಅಲ್ವಾ? ಅಂದ್ರೆ ನಾನೀಗ ಕೇಳಿದ್ದು ತಪ್ಪು ಅಂತನಾ? ಸಾರಿ ಕಾವ್ಯ. ಬೀಗ್ರೆ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಕಣಮ್ಮ, ನೀನು ನಗರ ಪ್ರದೇಶಕ್ಕೆ ಸೇರಿದವಳು, ಸಹಜವಾದ ಕುತೂಹಲದಲ್ಲಿ ಕೇಳಿದೀಯ, ತಪ್ಪೇನಿಲ್ಲ ಬಿಡು. ಕೇಳೋ ಈ ಹೆಂಗಸ್ ಮನ್ಸು ಶುದ್ಧ ಇಲ್ಲಪ್ಪ, ನಿಮ್ಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಯಾವ್ದು ಗೊತ್ತಾಗಲ್ಲ. ದಿವ್ಯಾ, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಒಳ್ಳೆ ಟಿಫನ್ ಕೊಟ್ಟಿ, ಬಿಸಿ ಬಿಸಿಯಾಗಿ ಕಾಫಿ ಬರಲಿ. ಆಮೇಲೆ ನಿಮ್ ಇನ್ನೊಂದು ಸಂಪ್ರದಾಯದ ಬಗ್ಗೆ ಕೇಳ್ಪಟ್ಟೆ. ಕೌಪರ್ಣಿಕ, ನೀನೇನಾದ್ರೂ ಸಂಶೋಧನಾ ಗ್ರಂಥ ಬರೀತಿದ್ಯಾ? ತಪ್ಪೇನಿಲ್ಲ, ಕೇಳಿ ಬಿಡಿ. ಕೇಳಮ್ಮ, ನಿಮ್ ಸಂಪ್ರದಾಯದಲ್ಲಿ ಗಂಡು ಮಕ್ಕಳಿಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಆಸೆ ಸೇರುತ್ತಂತೆ, ಹೌದಾ? ಹೌದು, ಹೆಣ್ಮಕ್ಳಿಗೆ ಆಸ್ತಿ ಸೇರಿದ್ರು ಅದು ಅಳಿಯಂದ್ರಿಗೆ ಸೇರಿದಾಗೆ ತಾನೆ? ಅದ್ ಸರಿ, ಏನೇನೋ ಆಚರಣೆಗಳಿದೆಯಲ್ಲ ನಮ್ಮಲ್ಲಿ, ನಮ್ಮ ಆಚರಣೆಗಳೇ ಹಾಗೆ, ಕೆಲವು ಒಳ್ಳೆಯದು ಕೆಲವು ಕೆಟ್ಟದ್ದು. ಬದುಕಿನ ವ್ಯವಸ್ಥೆನೇ ಹಾಗಿದೆ ಕಣಮ್ಮ, ದೈತ್ಯ ದೇವರು ಒಳ್ಳೆಯವರು ಕೆಟ್ಟವರು, ಕಪ್ಪು ಬೆಳಪು, ಹಗಲು ರಾತ್ರಿ. ಅದರಲ್ಲಿ ನಮ್ಮನೆ ಲಿಸ್ಟಿಗೆ ಸೇರಿಸ್ತೀರಿ ಮಾವ, ಒಳ್ಳೇದಕ್ಕ ಕೆಟ್ಟದಕ್ಕ? ಅಯ್ಯೋ,
ನಿಮ್ಮನ್ನ ಕೆಟ್ಟದಕ್ಕೆ ಸೇರಿಸಿ ನಾನ್ ಯಾವ ಪಾಪ ಕಟ್ಕೊಳ್ಳಿ ಹೇಳಿ ಅಂದ್ರೆ. ಸೌಪರ್ಣಿಕ, ನಿನ್ನ ಒಳ್ಳೆಯವ್ರ ಲಿಸ್ಟ್ ಅಲ್ಲಿ ಸೇರ್ಸೋದಿಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ನಿನ್ನ ಪ್ರಶ್ನೆಗಳಲ್ಲಿ ಕುಹಕ ಬುದ್ಧಿಯ ವಾಸನೆ ಇದೆ. ಅದೇನು ಅಂತ ಬೇರಿಂದ ತಲೆವರೆಗೂ ನಾನು ಕಂಡು ಹಿಡಿಲೇಬೇಕು. ಗದ್ದೆ ಕೂಲು ಮಾಡೋದು ಇಷ್ಟು ಸೊಂಟನು ಆಗುಲ್ಲ ಕಣೆ. ಏ ಉಮೇಶ, ನೀನು ಏ ಹೇಳ, ಮೈ ಕೈಗೆ ಸ್ವಲ್ಪ ಪೆಟ್ಟಾಗ್ದೇ ಆಡಬಹುದಾದ ಆಟ ಯಾವುದಂದ್ರೆ ಇಸ್ಬಿಟ್ ಆಟ. ಪೆಟ್ಟು ಎರಡು ಕೈ, ಒಂದು ಜೇಬು ಒಂದು ಸೊಂಟ. ಮೆದುಳು ಮಾತ್ರ ಭಾರಿ ಚುರುಕಾತ ಕಣ ಇದ್ರಲ್ಲಿ. ಉದಾಹರಣೆಗೆ ನೀವೇ ಮೊದಲು ಇಷ್ಟು ತುರುಕಿದ್ರೆ ನೀವು. ಏ ರಂಗ, ಒಳ್ಳೆದೊಂದು ಕಾರ್ಡ್ ಹಿಡ್ಕೊಂಡು ನೋಡೋಣ. ಒಳ್ಳೆ ಕಾರ್ಡ ಈ ಟಚ್ಚಲ್ಲಿ ಏನು ಇದೆ? ಏನಿದೆ ಕರ್ಮ? ಬರೀ ಡಬ್ಸ್. ಏ ವಿಷ, ನಂಗೆ ಚೂರು ಅರ್ಜೆಂಟ್ ಯಾರನ್ನ ಕಾಣಬೇಕು ಬರ. ನಮಸ್ಕಾರ ಶೆಟ್ರೆ. ನಮಸ್ಕಾರ. ಹೇಗಾಗ್ತಲ್ಲ ಆಗ್ತಾ ಉಂಟು. ಪೊಲೀಸ್ನವರು ಅಂತೂ ಕಜ್ಜಾಯ ಕೊಟ್ರು ಅಂತಾನೆ ಮಾಡಿದ್ದೆ ಶೆಟ್ರೆ. ನನಗೆ ಬೇಡ ಬೇಡ ಅಂದ್ರು, ರೋಲ್ ದೊಣ್ಣೆಲ್ಲಿ ಎರಡು ಎಟ್ ಬಿದ್ದೇ ಬಿಡ್ತು. ಹಂಗಂತ ಸೊಳ್ಳೆ ಕತ್ತಲಿಗೆ ಏಟ್ ಬಿತ್ತಲ್ಲ, ಅಲ್ಲಿಂದಲ್ಲಿಗೆ ಸರಿಯಾಗೋಷ್ಟೈತೆ. ಪೊಲೀಸ್ನವ್ರ ಹತ್ರ ಮಾತಾಡ್ಲಿಕ್ಕೆ ಗುಂಡಿಗೆ ಬೇಕು ಜೂಜೇಶ್ವರಗಳ್ರು. ನನ್ನನ್ನು ನೋಡಿ ಪೊಲೀಸ್ನವರು ಪಣಂದೆ ಪದ್ರಾಡಾಗದಿಲ್ವಾ? ಹಾಗಿರ್ಬೇಕು ಅಂತೂ ಒಳಗೊಂದು ಹಾಕ್ಲ ಮಾರ್ರೆ. ನಿಮ್ಮನ್ನು ಒಳಗೆ ಹಾಕಿದ್ರೆ ಜಾಮೀನಿಗೆ ನಾನು ಇರ್ತಿರ್ಲಿಲ್ಲ. ಇಲ್ಲಿ ಒಂದು ಕೈ ಕೊಡಿ. ನೀವು ಇಸ್ಪೀಟ್ ಆಡಿ, ಅಂದರ ಬಾರಾಡಿ, ಗರಗರ ಮಣ್ಣಾಡಿ, ಏನು ಬೇಕಾದ್ರೂ ಆಡಿ. ಖಂಡಿತ ನಿಮ್ಮ ಸಪೋರ್ಟ್ ಬೇಕಷ್ಟೆ. ಆದರೆ ಗುಟ್ಟಾಗಿ ಆಡಿ. ಆ ರಂಗನ ಮಾತ್ರ ಸೇರಿಸ್ಕೊಳ್ಬೇಡಿ, ಅವನಿಗೆ ಮೊದಲೇ ಬಾಯಿ ಚಪಲ ಜಾಸ್ತಿ. ಹಾಗೆಯೇ ನಮ್ಮಲ್ಲಿ ಬಿ ಬಿ ಸಿ ಅಂತ ಕರೀತಾರೆ ಅವನನ್ನು. ಗೊತ್ತಾಯ್ತು ಬಿಡಿ, ಕುಡ್ದಮ್ಮಲಲ್ಲಿ ಕೆಲವು ಜೋಕ್ ಹೊಡಿತಾನಷ್ಟೇ. ಹಾಗೆ ಬಾಯಿ ಬಿಡ್ತಾನೆ. ಸದಾಶಿವನ ಮಗಳನ್ನೇ ಆಟ ಆಡಿಸಿದೆ, ನೀವು ಮಾತ್ರ ಬಿಟ್ಟು ಬಿಡಬೇಡಿ. ಪೊಲೀಸರು ನಿಮ್ಮನ್ನಲ್ಲೇ ನೋಡಿದ್ರೆ ಅಲ್ಗಿರ್ದು ನಮಸ್ಕಾರ ಹೊಡಿತಿದ್ರೆ ನಾ. ಅಯ್ಯೋ, ಪೊಲೀಸ್ನವ್ರು ನನ್ನ ನೋಡಿದ್ರೆ ಹೆದರಿ ಸಾಯ್ತಾರೆ. ಹಿಂದೆಲ್ಲ ರೋಡಿಸಂ ಮಾಡಿದ ಜನ ಅಲ್ವಾ ನಾನು. ಒಂದು ಕಾಲದಲ್ಲಿ ಅರ್ಧ ಬಾಂಬೆಯನ್ನು ಆಳಿದ್ದೇನೆ. ಅರ್ಧ ಬಾಂಬೆ ಆಳಿದ್ರ? ಎಂತ ಟೈಲರ್ ಟೇಪ್ ಅಲ್ಲ ನಿನ್ನ ಚಡ್ಡಿಯ ಲಾಡಿಯಲ್ಲಿ ಸುಮ್ಮನೆ ಆಡು ಮಂಗ. ಕಾಫಿ ಕುಡ್ದ್ಯಾ? ಕುಡ್ದೆ. ನಿಂಗೆ ಬೆಂಗಳೂರು ವಾತಾವರಣ ಹಿಡಿಸಿದ್ಯೋ ಇಲ್ವೋ? ಹಾಗೇನಿಲ್ಲ ಅಕ್ಕ, ನನಗೆ ಈ ಬೆಂಗಳೂರು ವಾತಾವರಣ ಹಿಡಿಸುತ್ತೋ ಬಿಡುತ್ತೋ, ಆದರೆ ಈ ಮನೆ ವಾತಾವರಣ ಅಂತೂ ತುಂಬ ಚೆನ್ನಾಗಿ ಹಿಡಿಸಿದೆ. ಇದೊಂಥರ ದೂರದ ಬೆಟ್ಟ ಕಣೆ ಕಾವ್ಯ. ದೂರದಿಂದ ನೋಡಿದ್ರೆ ಚೆನ್ನಾಗೇ ಕಾಣಿಸುತ್ತೆ, ಹತ್ರ ಹೋದ್ಮೇಲೆ ಗೊತ್ತಾಗೋದು ಅದರಲ್ಲಿ ಕಲ್ಲು ಮಣ್ಣು ಇದೆ ಅಂತ. ಅಕ್ಕ ಅಕ್ಕ, ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಬದುಕು ಅನ್ನೋದು ಎಷ್ಟೊಂದು ವಿಚಿತ್ರವಾಗಿದ್ದಲ್ವಾ? ಜೀವನದ ದಾರಿಯಲ್ಲಿ ಎಲ್ಲೋ ಒಂದ್ ಕಡೆ ನೇರವಾಗಿರುತ್ತೆ, ಕೆಳಗಿಳಿಯತ್ತೆ, ಕೆಲವೊಮ್ಮೆ ಮೇಲ್ ಹತ್ತತ್ತೆ. ಇನ್ನು ಕೆಲವು ಸತಿ ನಮಗೆ ಗೊತ್ತಿಲ್ದಿರೋ ಅನಿರೀಕ್ಷಿತ ತಿರುವುಗಳು. ನೀನು ಯಾಕೆ ಈ ಮಾತು ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆಗೆ ಮುಂಚೆ ನನ್ನ ನಿನ್ನ ನಡುವೆ ಒಂಥರ ಸಂಬಂಧ ಇತ್ತು, ಆದರೆ ಈಗ ಎಲ್ಲ ಬದಲಾಗಿದೆ. ನಂಗೆ ತುಂಬ ಖುಷಿ ಆಗ್ತಿದೆ ಕಣೆ,
ಇಲ್ಲಿಗೆ ಬಂದು ನಿನ್ನ ಎದುರಿಗೆ ನಿಂತು ಎರಡು ದಿನ ಕಳೆಯೋವರೆಗೂ ನನ್ನ ಕಲ್ಪನೆನೇ ಬೇರೆ ಥರ ಇತ್ತು. ಆದರೆ ನೀನನ್ನ ಗೆದ್ಬಿಟ್ಟೆ ಬಿಡು. ಅದು ಹಾಗೆ ಕಡೆ, ಮದುವೆ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ತಿರುವು. ಅದು ಬದುಕನ್ನು ಮಾಗಿಸತ್ತೆ, ಮೆತ್ತಗಾಗಿಸತ್ತೆ. ಎಷ್ಟೇ ಮಾರ್ಕ್ಸ್ ನಂಗೆ ನಾನೂರಕ್ಕೆ ನಾನೂರು ಕಣೆ. ನಂಗೂ ನಾನೂರಕ್ಕೆ ನಾನೂರು. ದಿವ್ಯಕ್ಕ ದಿವ್ಯಕ್ಕ ನಂಗೆ ನಾನೂರಕ್ಕೆ ನಾನೂರು. ನಿಂಗೆಷ್ಟೇ? ನಂಗೆ ನಾನೂರಕ್ಕೆ ಇನ್ನೂರು. ದಿವ್ಯಕ್ಕ ಯಾಕೆ ಸೆಟ್ ಮಾಡ್ಕೊಂತೀಯ? ದಿವ್ಯಕ್ಕ ದಿವ್ಯಕ್ಕ ನಂಗೆ ಚರ್ಚಸ್ ಬರ್ತಾರೆ ಫಸ್ಟ್ ಪ್ರೈಸು. ಕಂಗ್ರಾಸ್. ಥ್ಯಾಂಕ್ಸ್. ಅದಕ್ಕೆ ನಾನೇನು ಮಾಡಬೇಕೆ? ಅಕ್ಕ ಆಮೇಲೆ ಬಾವ ಏನು ಕೆಲಸ ಮಾಡೋದು? ಅವರು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಡಿಸೈನ್ ಮಾಡೋದು ಅವ್ರ ಕೆಲಸ. ಓಹೋ. ಮತ್ತೆ ಸೌಪರ್ಣಿಕ ಅವ್ರೇನು ಕೆಲಸ ಮಾಡ್ತಾರೆ? ನನಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳೋದು. ಇಷ್ಟಕ್ಕೂ ಅವಳು ಕೆಲ್ಸಕ್ಕೆ ಹೋಗ್ತಾಳೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ಅಕ್ಕ ಅವರು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ತಿಂಗಳಿಗೆ 50,000 ರೂಪಾಯಿ ಅವ್ರ ಸಂಬಳ. 50,000? ಮತ್ತೆ ಮನೆ ಮೇಂಟೆನೆನ್ಸ್ ಎಲ್ಲ ಯಾರು ಮಾಡ್ತಾರೆ? ಎಲ್ಲರೂ ಸೇರಿ. ಓಹೋ. ಅಕ್ಕ 100 ಜನ ಗಂಡಸನ್ನ ಒಂದ್ ಕಡೆ ಕಲೆ ಹಾಕ್ಬೋದು, ಆದ್ರೆ 2 ಜಡೆನ ಒಂದ್ ಕಡೆ ಇರ್ಸೋಕಾಗಲ್ಲ. ಈ ಮನೇಲಿ ನೀನು ಸೌಪರ್ಣಿಕ ಇದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದ್ರೆ ಕಾವ್ಯ, ನಿನ್ನ ಎದುರಿಗೆ ನಾನ್ ಸೋತ ಹಾಗೆ. ನಾನ್ ಹೇಗಿದ್ರು ಎಂಥ ಸ್ಥಿತಿಲಿದ್ರು ನಿನ್ನ ಎದುರಿಗೆ ಮಾತ್ರ ನಾನು ಸೋಲು ಒಪ್ಕೊಳ್ಳಲ್ಲ. ಓ, ತುಂಬ ಚೆನ್ನಾಗಿದ್ದೀವಿ ಕಣೆ. ಸೌಪರ್ಣಿಕ ಅಕ್ಕಿದು ಬೆಂಗಳೂರು ಶೈಲಿ, ನಂದು ನಮ್ಮೂರು ಶೈಲಿ. ಆದರೂ ಇಬ್ರು ಖುಷಿಯಾಗಿದ್ದೀವಿ, ಒಂದು ಜಗಳ ಇಲ್ಲ ರಗಳೆ ಇಲ್ಲ. ಹೌದಾ? ಅಷ್ಟಾದರೆ ಸಾಕು ಕಣೆ. ಆದರೂ ಬೆಳಗ್ಗೆ ಟಿಫನ್ ಮಾಡಬೇಕಾದ್ರೆ ಅವ್ರು ಮಾತಾಡಿದ ಮಾತು ನನಗಷ್ಟು ಸರಿ ಅನ್ನಿಸ್ತಿಲ್ಲ ಕಣೆ. ಹೆಂಗಸರಲ್ಲಿ ದುಡ್ಡು ವ್ಯವಹಾರ ಇವುಗಳ ಬಗ್ಗೆ ತುಂಬ ವ್ಯಾಮೋಹ ಇದ್ರೆ ಅಲ್ಲಿ ಜಗಳಗಳು ಕದನಗಳು ಭಿನ್ನಾಭಿಪ್ರಾಯಗಳು ಉಂಟಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅಕ್ಕ ನಮ್ಗೆ ಎಷ್ಟು ಅಡಿಕೆ ಆದ್ರೆ ಅವ್ರಿಗೇನು ಅಲ್ವಾ? ಏನೋ ಸಹಜವಾದ ಕುತೂಹಲಕ್ಕೆ ಕೇಳಿದಾಳೆ ಬಿಡು. ಅದು ಸಹಜವಾದ ಕುತೂಹಲ ಅಂತ ನನಗನ್ನಿಸ್ತಿಲ್ಲ, ಅದರೊಳಗಡೆ ಒಂದು ಕುಹಕ ಇದೆ ಅಂತ ನನ್ನ ಅಭಿಪ್ರಾಯ. ಈ ನಿಮ್ಮಪ್ಪ ಮತ್ತು ನಮ್ಮಪ್ಪನಿಗೆ ದೇವಸ್ಥಾನ ತಿರುಗೋದೇ ಒಂದು ಕೆಲಸ ಆಗ್ಬಿಡಿದೆ ಅಲ್ವಾ? ಸಮಾನ ವಯಸ್ಸಿನವರು ಸೇರಿದಾಗ ಹಾಗಿರಿ, ಈಗ ನಾನು ನೀವು ಸೇರಿದಾಗ ಲವ್ ಕುಸ್ತೀರಲ್ವಾ ಹಾಗೆ. ಒಂದೊಂದ್ಸಲ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಏನೇನೋ ಮಾತಾಡ್ಬಿಡ್ತೇನೆ. ಹಾಗೆ ಮಾತಾಡೋದು ನೀವೇ ತಾನೆ, ನನಗೆ ಯಾಕೆ ಬೇಸರ? ನೀನು ಟಿಫನ್ ಟೈಮಲ್ಲಿ ಹೊಗಳಿದಾಗ ನಾಚಿಕೆ ಆಯ್ತು ಗೊತ್ತಾ? ಅದು ನನಗೂ ಗೊತ್ತಾಯ್ತು. ನಿನ್ನ ನಾಚಿಕೆ ನೋಡಿ ನನಗೇನು ಅನಿಸ್ತು ಗೊತ್ತಾ? ಏನು ಹೇಳಿದ್ರೆ
ಇನ್ನೂ ನಡ್ಸ್ಕೊಳ್ತೀಯ ನೀನು. ಅಲ್ಲಿ ನಿನ್ನ ಹಾಗೆ ಅಪ್ಕೊಳ್ಬೇಕು ಅಂತ ಅನಿಸ್ತು. ಹೋಗಿಪ್ಪ. ಮತ್ತ್ಯಾಕೆ ಅಕ್ಕೆ ಜೊತೆ ಸೇರಿದಾಗೆಲ್ಲ ನನ್ನ ಮೇಲೆ ಉರ್ದು ಉರ್ದು ಬೀಳ್ತೀರಾ? ಹೇಳಿದ್ನಲ್ಲ ಸಾರಿ ಅಂತ. ಗಂಡ ಹೆಂಡತಿ ಮಧ್ಯೆ ನನಗೆ ಸ್ವಲ್ಪ ಜಾಗ ಇದೆಯಾ? ಇಲ್ಲದೆ ಇದ್ರು ಕೇಳ್ಕೊಡಿಯ ಕೆಪಾಸಿಟಿ ನನಗಿದೆ. ಓಕೆ, ಈಗ ವಿಷಯಕ್ಕೆ ಬರೋಣ. ಯಾವ ವಿಷಯ? ಅದೇ 2 ಲಕ್ಷ ರೂಪಾಯಿ ನಿಮ್ಮ ತಂದೆಯಿಂದ ಕೇಳ್ಪಡಿಬೇಕಾಗಿತ್ತಲ್ಲ. ಯಾಕೋ ಶರತ್ ಮರ್ತ್ಬಿಟ್ಟಿಯಾ? ನಾನೇ ನನಗೋಸ್ಕರ ಕೇಳ್ತಾ ಇದ್ದೀನ, ನಿನ್ನ ಅಳಿಗೆ ತಾನೆ. ಹೌದು ಗೊತ್ತಕ್ಕ. ದಿವ್ಯಾ ಕೇಳ್ದ್ಯಾ? ಈಗಾಗಲೇ ನನ್ನ ಮದುವೆಗಾಗಿರೋ ಖರ್ಚನ್ನ ಸರಿ ತೂಗಿಸೋದ್ರಲ್ಲಿದ್ದಾರೆ. ಸೋಮಶೇಖರ್ ಚಿಕ್ಕಪ್ಪಂಗೆ ದುಡ್ಡು ಕೊಡಬೇಕು. ಇದೆಲ್ಲ ಗೊತ್ತಿದ್ದು ನಾನು ಅವ್ರ ಹತ್ರ ಹ್ಯಾಕ್ ಕೇಳಿ. ಹೇಳಿದ್ರೆ ಹೇಗೆ ಚಿನ್ನು? ನಮ್ಮ ಭವಿಷ್ಯಕ್ಕೆ ತಾನೇ ಈ ತೊಂದರೆ. ಅದನ್ನ ನಾನು ಒಪ್ಪತೆ ಕಣ್ರಿ. ಪಾಪ ನಮ್ಮ ಅಪ್ಪ ನನ್ನ ಮದ್ವೆ ಆದ್ಮೇಲೆ ಇದೇ ಮೊದಲನೇ ಸತಿ ಮನೆಗೆ ಬಂದಿರೋದು. ಈ ಖುಷಿಲಿ ಅವ್ರು ಇರುವಾಗ ಅಪ್ಪ ನನ್ಗೆ 2 ಲಕ್ಷ ರೂಪಾಯಿ ಬೇಕು ಕೊಡಿ ಅಂತ ಕೇಳಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ನನ್ನ ಸ್ಥಾನದಲ್ಲಿ ನೀವೇ ನಿಂತು ಯೋಚನೆ ಮಾಡಿ. ಇಂಥ ಹಣಕಾಸಿನ ವಿಚಾರನ್ನ ನಿಮ್ ತಂದೆ ಎದುರುಗಡೆ ಮಾತಾಡಿದ್ರೇನೆ ಇದಕ್ಕೆ ಹೆಚ್ಚಿನ ಮಹತ್ವ ಇರೋದು. ನಿಮಗೆ ಅಡಕೆ ತೋಟ ಲೆಕ್ಕಾಚಾರ ಹಾಕಿದ್ರೆ 2 ಲಕ್ಷ ವಿಷಯ ನಿಮ್ಮ ಅಪ್ಪನಿಗೆ ಹೆಚ್ಚೇನಲ್ಲ. ಅದು ನನಗೂ ಗೊತ್ತು. ಆದರೆ ಈ ವರ್ಷ ಅವ್ರಿಗೆ ನನ್ನ ಮದುವೆ ಖರ್ಚಿನ ಕಮಿಟ್ಮೆಂಟ್ ಇದೆಯಲ್ಲ ಅಂದೆ. ಕಳ್ಳನ್ ಒಂದು ಪಿಳ್ಳೆ ನೆವ ಹಾಗೆ ಮಾತಾಡ್ಬೇಡ ನೀನು. ಹಾಗೆ ಹೇಳಿದ್ರೆ ಹೇಗೆ ಚಿನ್ನು? ನಮ್ಮ ಭವಿಷ್ಯದ ಪ್ರಶ್ನೆ ಅಂದರೆ ನಿಮ್ಮ ತಂದೆನೂ ಕನ್ವಿನ್ಸ್ ಆಗ್ತಾರೆ. ಪರಿಣಾಮ ನೆಟ್ಟಗಿರಲ್ಲ. ಅತ್ತಿಗೆ ನಿಧಾನ, ತಾಳ್ಮೆ. ಮಾತಲ್ ಧ್ವನಿ ಜಾಸ್ತಿ ಆದ್ರೆ ನನ್ನ ಒಪ್ಪಂದನ್ ಮುರಿಬೇಕಾಗುತ್ತೆ. ನನ್ನ ಒಪ್ಪಂದನ್ ಮುರಿದು ನಿನ್ನ ಚಾರ್ಜ್ ಮಾಡಿದ್ರೆ ನಿಮ್ಮಪ್ಪ ಆಸ್ಪತ್ರೆಯಲ್ಲಿ